ಶಿಕ್ಷಣ ಕ್ಷೇತ್ರದ ತವರು ಕ್ಷೇತ್ರದಲ್ಲಿಯೇ ಬಹಿಷ್ಕಾರ ಪದ್ಧತಿ ನಮ್ಮ ಸಮಾಜದಲ್ಲಿ ಇಂದಿಗೂ ನೆಲೆಯೂರಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತವನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದುರೆಗಣಿಯಲ್ಲಿ ಅನಿಷ್ಟ ಪದ್ಧತಿ ಇಂದಿಗೂ ಜೀವಂತವಾಗಿದೆ. ಸುಮಾರು 7 ಕುಟುಂಬಗಳನ್ನು ಊರಿನಿಂದ ಬಹಿಷ್ಕಾರ ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶೋಷಣೆಗೆ ಒಳಗಾಗಿರುವ ಒಬ್ಬ ಮಹಿಳೆ ಪುಟ್ಟಮ್ಮ ಅನ್ನುವವರು ಊರಾಚೆಗಿನ ತನ್ನ ಜಮೀನಿನಲ್ಲಿ ಭತ್ತದ ನಾಟಿಗೆ ಅಂತ ಹಾಕಿದ್ದ ಪೈರನ್ನ ಕಿಡಿಗೇಡಿಗಳು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಇದರಿಂದ ಮನನೊಂದ ಮಹಿಳೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ತಕ್ಷಣ ಪುಟ್ಟಮ್ಮನನ್ನ ಸೊರಬದ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಲಾಗಿದೆ. ಆಸ್ಪತ್ರೆಗೆ ದೌಡಾಯಿಸಿದ ಶೋಷಿತ 7 ಕುಟುಂಬಗಳು ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾರೆ. ಊರಿನ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತೆ ಮತ್ತು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳಿಗೂ ಅಡ್ಡಿಪಡಿಸ್ತಾ ಇದ್ದಾರೆ. ನಮ್ಮ ಜೀವ ಭದ್ರತೆ ಮತ್ತು ನೆಮ್ಮದಿ ಜೀವನಕ್ಕಾಗಿ ರಕ್ಷಣೆ ಕೊಡಿ ಅಂತ ಆ ಕುಟುಂಬದವರು ಅಂಗಲಾಚುತ್ತಾ ಇದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಕ್ಷೇತ್ರದಲ್ಲಿಯೇ ಇಂತಹ ಘಟನೆ ನಡೆದಿರುವಂತದ್ದು ದುರಂತವೇ ಸರಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅಮೃತ ಮಹೋತ್ಸವವನ್ನು ಕೂಡ ನಾವು ಆಚರಣೆ ಮಾಡಿದ್ದೀವಿ. ಆದರೆ ಇಂಥ ಸಂದರ್ಭದಲ್ಲೂ ಕೆಲವೊಂದು ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇದೆ ಅಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವೇ ಸರಿ. ಆದರೆ ಇದೀಗ ಶಿಕ್ಷಣ ಕ್ಷೇತ್ರದ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರ ತವರು ಕ್ಷೇತ್ರದಲ್ಲಿಯೇ ಬಹಿಷ್ಕಾರ ಪದ್ಧತಿ ಇನ್ನೂ ಕೂಡ ಇದೆ ಅನ್ನುವಂಥದ್ದು ನಂಬೋದಕ್ಕೆ ಅಸಾಧ್ಯವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತವನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದುರೆಗಣಿಯಲ್ಲಿ ಅನಿಷ್ಟ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆ. ಸುಮಾರು 7 ಕುಟುಂಬಗಳನ್ನ ಊರಿನಿಂದ ಬಹಿಷ್ಕಾರ ಹಾಕಲಾಗಿದೆ. ಶೋಷಣೆಗೆ ಒಳಗಾಗಿರುವಂತಹ ಒಬ್ಬ ಮಹಿಳೆ ಪುಟ್ಟಮ್ಮ ಅನ್ನುವಂಥವರು ಊರಾಚೆಗಿನ ತಮ್ಮ ಜಮೀನಿನಲ್ಲಿ ಭತ್ತದ ನಾಟಿಗೆ ಅಂತ ಹಾಕಿದ್ದಂತ ಪೈರನ್ನು ಕೂಡ ಕಿತ್ತು ಹಾಕಲಾಗಿದೆ. ಇದರಿಂದ ಮನನೊಂದಿರುವಂತಹ ಮಹಿಳೆ ಹಾಗೂ ಕುಟುಂಬದ ಸದಸ್ಯರು ಕಣ್ಣೀರನ್ನ ಹಾಕಿ ತಮಗೆ ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. ಒಂದು ವೇಳೆ ನ್ಯಾಯ ಕೊಡಿಸಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಈಗಾಗಲೇ ಅವರು ಒಮ್ಮೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದು, ಆ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಕೊಡಿಸಲೇಬೇಕು ಅಂತ ಇದೀಗ ಪಟ್ಟನ್ನ ಹಿಡಿದಿದ್ದಾರೆ. ನಮ್ದು ಜೇಡಿಗೇರಿ ಸರ, ಸೊರಬ ತಾಲೂಕು ಜೇಡಿಗೇರಿ ಪುರಸಭೆ ಸೇರಿದ್ದು ನಮ್ಮೂರು. ನಮ್ದು ಊರ ಮುಂದೆ ಸರ್ 2 ಎಕರೆ 7 ಗಂಟೆ ಜಾಗ, ಅದನ್ನು ಊರಿಗೆ ಬಿಟ್ಕೊಡ್ರಿ ಅಂತ ಹೇಳಿ ನಮಗೆ 2016 ಬಹಿಷ್ಕಾರ ಹಾಕಿದ್ದಾರೆ ಸರ. ಅದನ್ನು ನಾವು ಕೊಡಲ್ಲ ಅಂತ, ದೇವಸ್ಥಾನ ಕಟ್ಟೋಕೆ ಬೇಕು ಅಂತ ಹೇಳಿ ಒಂದು ಇದನ್ನು ತಗೊಬಂದಿದ್ರು, ತಹಸೀಲ್ ಹತ್ರ ಕೊಟ್ಟಿದ್ರು ದೇವಸ್ಥಾನ ಕಟ್ಟಬೇಕು ನಾವು ಅಂತ. ನಾವು ದೇವಸ್ಥಾನ ಕಟ್ಟೋಕೆ ಎಷ್ಟು ಜಾಗ ಬೇಕು ಕೊಡ್ತೀವಿ, ಅಷ್ಟು ಕಟ್ಟಷ್ಟು ಜಾಗ ನಾವು ಕೊಡ್ತೀವಿ, ನಾವು ಉಳುಮೆ ಮಾಡ್ಕೋತೀವಿ ಅಂತ ಅಂತ ಹೇಳಿದ್ದೀವಿ ಸರ. ಆದರೂ ಅವರು ಅದನ್ನು ತಿರಸ್ಕರಿಸಿ ನಮ್ಮನ್ನು ಬೇರೆ ಕಡೆ ಜಮೀನಲ್ಲಿ ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಯಾರು ಉಳುಮೆ ಮಾಡೋಕ್ಕೆ ಹೋಗಲ್ಲಿ, ಅದು ಬಾಗಾರಕುಮ್ ಜಾಗದಲ್ಲಿ ಕೇಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಜಾಗ ಬಿಟ್ಟರು ಬೇರೆ ಕಡೆ ಬಾಗಾರಕುಮ್ ಜಾಗದಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮನ ನಮ್ಮ ತಮ್ಮನ್ನ ಹೊಡೆದು ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಆಯ್ತು ಸರ್. ಅದು 2016 ಸರ್ ಬಹಿಷ್ಕಾರ ಹಾಕಿದ್ದು. ಈಗ ನೆಕ್ಸ್ಟ್ ಏನಾಗಿತ್ತು ಸರ್, ಇವಾಗ ನಾವು ಈಗ ಉಳುಮೆ ಮಾಡ್ತಾ ಇದ್ದೀವಿ ಸರ್, ಬೇರೆ ಕಡೆ ಉಳುಮೆ ಮಾಡಿದ ಜಾಗಕ್ಕೂ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ನಮ್ಗೆ ಅದೇ ಸಮಸ್ಯೆ ಆಗ್ತಿರೋದು. ಬರೇ ಬಂದು ನಮ್ಗೆ ಇದೇ ಥರ ತೊಂದರೆ ಕೊಡ್ತಾ ಇದ್ರೆ ನಾವು ಎಲ್ಲಿ ಹೋಗೋಣ ಸರ್? ಅದೇ ನಾನು ಕೇಳ್ತಾ ಇರೋದು, ಎಲ್ಲಿ ಎಲ್ಲಿ ಬಂದರೂ ನಮ್ಮ ನ್ಯಾಯ ಸಿಗ್ತಾನೇ ಇಲ್ಲ. ಕೋರ್ಟಲ್ಲಿ ಇದೆ ಇನ್ನೂ ಕೇಸು, ಕೋರ್ಟಲ್ಲಿ ಇರ್ಬೇಕಾದ್ರೆ ಈ ಥರ ಮತ್ತೆ ಹಿಂಸೆ ಕೊಟ್ಟರೆ ನಾವು ಹೆಂಗೆ ಮಾಡೋಣ ಸರ್? ಊರನ್ನಾರ ಸರ್, ಊರನ್ನಾರ 4 ಜನ ಇದ್ದಾರೆ ಸರ್. ಅವರು ಟೇಕರಪ್ಪ, ರಾಜಪ್ಪ ಕೆಳದಿ ರಾಜಪ್ಪ ಅಂತ, ಕುಮಾರ್ಗೌಡರು ಅಂತ, ನೇಮಪ್ಪ ಊರಧ್ಯಕ್ಷರ ನೇಮಪ್ಪ ಅಂತ ಕುಮ್ಮಕ್ಕು, ಮತ್ತು ನಿಂಗಪ್ಪ, ಇವರೊಂದು ಕೆಲವರು ಒಂದು 5-6 ಜನ ಸರ್ ಮೇನ್ ಊರನ್ನೆಲ್ಲ ಅವ್ರು ಒಕ್ಲೆಬ್ಸ್ತಿದಾರೆ ಅವ್ರನ್ನ. ನೀವು ಏನು ಮಾಡಿದ್ರು ಊರಿಗೆ ಮಾಡ್ತೀರಿ, ನಮ್ಗೇನು ಮಾಡ್ತೀರಾ ಅಂತ ಅವ್ರು ಊರ ಥರ ಅವ್ರಿಗೆ ಹೇಳ್ಕೊಡೋದು, ಇಲ್ಲಿ ಅವ್ರನ್ನ ಒಕ್ಲೆಬ್ಸೋದು, ಬಂದರೆ ಎಲ್ಲರೂ ಬರ್ರಿ ಅಂತ. ಬಹಿಷ್ಕಾರ ಸರ್ ಯಾವ ಥರ ಕೊಡ್ತಾರೆ ಬಹಿಷ್ಕಾರನ? ನೀರು ಅಥವಾ ದೇವಸ್ಥಾನಕ್ಕೆ ಹೋಗೋದಿರೋ ಬಹಿಷ್ಕಾರ ಕೊಡ್ತಾರೆ ಈಗಿನ ಕಾಲದಲ್ಲಿ? ನಮ್ಗೆ ಅದೇ ತೊಂದರೆ ಆಗಿತ್ತು ಸರ್. 2016 ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ನಮ್ಮ ಊರಲ್ಲಿ ದೇವಸ್ಥಾನಕ್ಕೆ ಕುಡಿಯೋ ನೀರಿರಲಿಲ್ಲ, ನೀರು ವ್ಯವಸ್ಥೆನೂ ಮಾಡ್ಕೊಂಡಿವಿ ನಾವು 2 ವರ್ಷ ಬಿಟ್ಟು, ಕುಡಿಯೋಕೆ ನೀರಿಲ್ಲ ಮತ್ತು ಎಲ್ಲಿ ಹೋಗೋಣ ಅಂತ. ಅದನ್ನು ನೋಡಿದೆ, ಅದಕ್ಕೂ ಅವರು ಆತ ಬಂದು ತೊಂದರೆ ಕೊಡೋಕತ್ತಿದ್ರು. ನಾವು ಇದು ನೈಟೆಲ್ಲ ಬರೋರು,
ದೇವಸ್ಥಾನ ಮುಂದೆ ಪಂಚಾಯತ್ಗೆ ಅಂತ ಕೂಡ್ತಿದ್ರು ಸರ್, ನೈಟ್ ಎಲ್ಲ ಬರ್ತಾ ಇದ್ರೆ ಅಲ್ಲೇ ಪಂಚಾಯತ್ಗೆ ದಾರಿಯೆಲ್ಲ ಬೈಕ್ ಹಿಡಿದು ನಮ್ಮನ್ನು ಅಡ್ಗಟ್ಟು ಇದು ಮಾಡ್ತಾಯಿದ್ರು, ಹೊಡೆಯಕ್ಕೆ ಬರೋರು, ನೀವು ಇಲ್ಲಿ ಊರಾಗ ಅಡ್ಡಾಡೇ ಬೇಡ್ರಿ ನೀವು ಅಂತ ಆ ಥರ ಹಿಂಸೆ ಕೊಟ್ಟಿದ್ದಾರೆ ಸರ್. ಅದನ್ನು ನಾವು ಏನು ಮಾಡಿದ್ವಿ, ಇದು ಆಗೋದಿಲ್ಲ, ನಮ್ಮ ಜೀವ ಉಳಿಸ್ಕೋಬೇಕು ನಾವು ಹೆಂಗಾರ ಮಾಡಿ ಅಂತೇಳಿ ನಾವು ಬೇರೆ ಕಡೆ ನಾವು ಗದ್ದೆ ಹತ್ರ ಮೇಲೆ ಮಾಡಿ ಬಂದು ಗುಡಿಸ್ಲು ಕಟ್ಕಿನ ಸರ್. ಒಂದು 3 ವರ್ಷ ಜೀವನ ಮಾಡಿದ್ವಿ ಸರ್, ಕರೆಂಟ್ ಇಲ್ಲ ಅಲ್ಲಿ, ಅಂಥ ಜೀವನದಲ್ಲಿ ಅದು ಕಾಡಲ್ಲಿ ಹೆದರಿಕೊಂಡು ಕೆಲಸ ನಾವು ಮಾಡಿದ್ವಿ, ಅಂಥ ಪರಿಸ್ಥಿತಿ ನಮ್ಗೆ ಮಾಡಿಟ್ಟಿದ್ದಾರೆ ಸರ್. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್, 2016 ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾನೆ ಇದೆ, ಏನು ಪ್ರಯೋಜನ ಆಗ್ತಾ ಇಲ್ಲ ನಮಗೆ, ಕೋರ್ಟಲ್ಲಿ ಹೊಡೆದ ಕೇಸ್ ಅತ್ತೆ ಕೋರ್ಟಲ್ಲಿ ನಡೀತಾ ಇದೆ. ಇನ್ನು ಈ ಥರ ಕಂಪ್ಲೇಂಟ್ ಭಾಳ ಕೊಟ್ಟಿದ್ದೀವಿ ಅಂದರೆ ಭಾಳ ಕೊಟ್ಟಿದ್ದೀವಿ ನಾವು, ಏನು ಪ್ರಯೋಜನ ಆಗ್ತದೆ? ಸುಮ್ಮನೆ ಕರೆಸಿ ಅವ್ರನ್ನ ಬುದ್ಧಿ ಹೇಳಿ ಕಳಿಸಿದ್ರೆ ಅವರು ಅದೇ ಅಂದ್ಕೊಬಿಟ್ಟಿದ್ರೆ, ಅವರು ಅದೇ ಒಂಥರ ಶಾಲೆ ಹೋಗೋದು ಬರೋದು ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿತ್ತು ಅವ್ರದು, ಬರೋದು ಹೋಗೋದು, ಬರೋದು ಹೋಗೋದು. ಅವ್ರು ಬಂದು ಕರೆಸ್ತಾರೆ, ಬುದ್ಧಿ ಹೇಳ್ತಾರೆ, ಆಯಿತು ನಾವು ಮಾಡಲ್ಲ ಅಂತ ಹೇಳಂತಾರೆ, ಮತ್ತು ಅದನ್ನೇ ಮಾಡ್ತಿದ್ದಾರೆ. ಎಷ್ಟು ವರ್ಷ ಅಂತ ನಾವು ಇದನ್ನು ಮಾಡ್ಕೊಳ್ತಾ ಇರೋ, ನಂಗೆ ನಾವೇನು ದುಡಿಯೋದೇ ಬೇಡ. ಮೊನ್ನೆ ನೋಡಿ ಸರ್, 100,000 ಖರ್ಚು ಮಾಡಿ ಅಡಿಕೆ ಗಿಡ ಪೈಪ್ ಲೈನ್ ಎಲ್ಲ ಮಾಡಿದ್ದೀವಿ ಸರ್, ಎಲ್ಲವನ್ನು ಕಿತ್ತು ಹೋಗಿದ್ದಾರೆ, ಕಿತ್ತು ತಗೊಂಡೋಗಿದ್ದಾರೆ, ಏನೇನೂ ಇಲ್ಲ. ಬೆಳಕರತ್ಲೆ ಇಷ್ಟು ಕ್ರೂರ ಕೆಲಸ ಮಾಡ್ತಾರೆ ಅಂದರೆ ಮತ್ತು ನಮ್ಮ ರಕ್ಷಣೆ ಎಲ್ಲಿತ್ತು? ಹೆಂಗಾರೆ ರಕ್ಷಣೆನೇ ಇಲ್ಲ, ಆಯ್ತು ನಮ್ಗೆ ಅಷ್ಟು ದೌರ್ಜನ್ಯ ಮರಿತಿದ್ದಾರೆ ಅವರು. ಅದೇ ನಮಗೆ ಭಾಳ ಭಯ ಆಗ್ತಿರೋ ಸರ್, ನಾವು ಏನು ಮುಂದೆ ಏನು ಮಾಡ್ಬೇಕು ಅನ್ನೋದೇ ನಂಗೆ ತಿಳಿತಾ ಇಲ್ಲ. ಈಗ SP ಹತ್ರ ಸರ್ ಬಂದಿದ್ದೀವಿ ಸರ್, ಅವ್ರು ಏನು ಹೇಳ್ತಾರೆ ಅಂತ ಕೇಳಕ್ಕೆ ಬಂದಿದ್ದೀವಿ ಸರ್. ಮನವಿ ಕೊಡ್ತೀವಿ, ಅವರಿಂದ ನಮ್ಮ ಪ್ರೊಟೆಕ್ಷನ್ ಕೊಟ್ಟರೆ ಸರ್ ನಮ್ಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋದು. ಶಿಕ್ಷಣ ಕ್ಷೇತ್ರದ ಸಚಿವರ ತವರು ಕ್ಷೇತ್ರದಲ್ಲಿಯೇ ಇದೀಗ ಅನಿಷ್ಟ ಪದ್ಧತಿ ನೆಲೆಯೂರಿರುವಂತದ್ದು ದುರಂತಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಇಂದಿಗೂ ಕೂಡ ಇಂತಹ ಕೆಲವೊಂದು ಪದ್ಧತಿಗಳು ಇದೆ ಅಂದ್ರೆ ನಂಬುವುದಕ್ಕೆ ಅಸಾಧ್ಯವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತವನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದುರೆಗಣಿಯಲ್ಲಿ ಅನಿಷ್ಟ ಪದ್ಧತಿ ಇಂದಿಗೂ ಜೀವಂತವಾಗಿದೆ. ಇಲ್ಲಿ ಸುಮಾರು 7 ಕುಟುಂಬಗಳನ್ನ ಊರಿನಿಂದ ಬಹಿಷ್ಕಾರ ಹಾಕಲಾಗಿದೆ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಈ ನೊಂದಿರುವಂತ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳುವಂತ ಕೆಲಸವಾಗಬೇಕಾಗಿದೆ. ಇವರಿಗೆ ಪರಿಹಾರವನ್ನ ನೀಡುವ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ಶಿಕ್ಷಣ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಆ ಕುಟುಂಬದ ಸದಸ್ಯರು ಕೂಡ ಕೇಳ್ಕೊಳ್ತಿದ್ದಾರೆ.